ಇವತ್ತು ರಿಕ್ರೂಟ್ಮೆಂಟ್ ನಲ್ಲಿ ಲಂಚ, ಟ್ರಾನ್ಸ್ಫರ್ ಗಳ ಲಂಚ, ಪೋಸ್ಟಿಂಗ್ ಗಳ ಲಂಚ, ಪ್ರಮೋಷನ್ ಗಳ ಲಂಚ. ನೀವು ಯಾವಾಗಲೂ ವಿಧಾನಸೌಧಕ್ಕೆ ಬಂದ್ರೆ ಗೋಡೆ ಕೀಳ್ತೀನಿ, ಲಂಚ 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 ಅಂತ ಬಿಸ್ಬಿಟ್ಟಾಗ ಶುರು ಮಾಡ್ಬಿಟ್ಟು. ನಾನು ಕರ್ನಾಟಕದ ರಾಜಕಾರಣದಲ್ಲಿ ಸುಮಾರು 40 ವರ್ಷದಿಂದ ಇದ್ದೀನಿ. ಇಂಥ ಭ್ರಷ್ಟ ಸರ್ಕಾರವನ್ನ ಯಾವಾಗಲೂ ಕೂಡ ಬಂದಿದ್ದು ನೋಡಿ. ನಾನು ಅದಕ್ಕೆ ಹೇಳಿದೆ, ಮೊನ್ನೆ ಮೈಸೂರಿನಲ್ಲಿ ಬಸವರಾಜ ಬೊಮ್ಮಾಯಿ ಅಂತ ಭ್ರಷ್ಟ ಮುಖ್ಯಮಂತ್ರಿ ಯಾವಾಗಲೂ ಬಂದಿರಲಿಲ್ಲ ಅಂತ. ಲಿಂಗಾಯತ ಜನಾಂಗದಲ್ಲಿ ಸಿದ್ದವೀರ ಯಾರವರು, ನಿಜಲಿಂಗಪ್ಪನವರು ಪ್ರಾಮಾಣಿಕ ಮುಖ್ಯಮಂತ್ರಿ ಆಗಿದ್ರು. ವೀರೇಂದ್ರ ಪಾಟೀಲ್ರು ಪ್ರಾಮಾಣಿಕ ದಕ್ಷ ಮುಖ್ಯಮಂತ್ರಿ ಆಗಿದ್ರು. ಕಂಠಿ ಕಂಠಿ ಎಸ್ ಆರ್ ಕಂಠಿ, ಆಮೇಲೆ ಜೆ ಎಚ್ ಪಟೇಲ್, ನಾನು ಅವ್ರ ಜೊತೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ಇವರೆಂತ ಪ್ರಾಮಾಣಿಕ ಮುಖ್ಯಮಂತ್ರಿಗಳಿದ್ರು ವೀರಸೇವ ಜನಾಂಗದಲ್ಲಿ. ಇವರು ಬಸವರಾಜ ಬೊಮ್ಮಾಯಿ ಇಡೀ ರಾಜ್ಯಕ್ಕೆ ಕಳಂಕ ತಂದುಬಿಟ್ಟಿದ್ದಾರೆ. ಇಡೀ ರಾಜ್ಯಕ್ಕೆ ಏನ್ರಿ ಅಲ್ಲ ಹೇಳಿ ನೀವೇ, ಇಡೀ ರಾಜ್ಯಕ್ಕೆ ಅದಕ್ಕೆ ಟ್ವಿಸ್ಟ್ ಮಾಡಿಬಿಟ್ರು ಸಿದ್ದರಾಮಯ್ಯನವರು. ಲಿಂಗಾಯತ್ ಮುಖ್ಯಮಂತ್ರಿಗಳೆಲ್ಲ ಭ್ರಷ್ಟರು ಅಂತ ಟ್ವಿಸ್ಟ್ ಮಾಡಿ ತಿರ್ಚಿಬಿಟ್ರು. ನಾನು ಲಿಂಗಾಯತರ ಬಗ್ಗೆ ಅಪಾರವಾದಂತ ಗೌರವ ಇದೆ, ಲಿಂಗಾಯತ ನಾಯಕರುಗಳ ಬಗ್ಗೆ ಅಪಾರವಾದಂತ ಗೌರವ ಇದೆ. ನನಗೂ 40 ವರ್ಷ ರಾಜಕೀಯದ ಅನುಭವ ಇದೆ. ನಿಲ್ಲಿಂಗಪ್ಪನವ್ರು ನೋಡಿದ್ದೀನಿ, ವೀರೇಂದ್ರ ಪಾಟೀಲ್ ನೋಡಿದ್ದೀನಿ, ಜೆ ಎಚ್ ಪಟೇಲ್ ನೋಡಿದ್ದೀನಿ, ಎಸ್ ಆರ್ ಕಂಠಿ ನೋಡಿರ್ಲಿಲ್ಲ, ನಾವು ಬೊಮ್ಮಾಯಿ ಅವರು ನೋಡಿದ್ದೀನಿ, ಎಸ್ ಆರ್ ಬೊಮ್ಮಾಯಿ ನಾಟ್ ದಿಸ್ ಬೊಮ್ಮಾಯಿ, ಇವರಪ್ಪ ಎಸ್ ಆರ್ ಬೊಮ್ಮಾಯಿ, ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಜೆ ಎಚ್ ಪಟೇಲ್ ಜೊತೆ ಕೆಲಸ ಮಾಡಿದ್ದೀನಿ.